ಚಿಪ್ಪು ಹಂದಿಗಳನ್ನ ಕಳ್ಳತನ ಮಾಡ್ತಾ ಇದ್ರು, ಅಂದ್ರೆ ಅಕ್ರಮವಾಗಿ ಬೇಟೆಯಾಡಿ ಆ ಹಂದಿಗಳನ್ನ ಚೀನಾಗೆ ಸಾಗಾಟ ಮಾಡ್ಲಾಗ್ತಾ ಇತ್ತಂತೆ. ಚಿಪ್ಪು ಹಂದಿಗಳನ್ನ ಔಷಧಿ ತಯಾರಿಕೆಯಲ್ಲಿ ಅತಿ ಹೆಚ್ಚಾಗಿ ಬಳಸುವಂತಹ ರಾಷ್ಟ್ರ ಅಂತ ಅಂದ್ರೆ ಅದು ಚೀನಾ. ಹೀಗಾಗಿ ಚೀನಾಗೆ ಇಲ್ಲಿಂದ ಬೇರೆಡೆ ಎಕ್ಸ್ಪೋರ್ಟ್ ಮಾಡ್ಲಾಗ್ತಾ ಇತ್ತು, ಅದು ಕೂಡ ಅಕ್ರಮವಾಗಿ. ಬೆಳಗಾವಿಯ ಖಾನಾಪುರದ ಹತ್ತಿರ ಇರುವಂತಹ ಕಾಡಿನಲ್ಲಿ ಈ ಚಿಪ್ಪು ಹಂದಿಗಳು ಹೆಚ್ಚಾಗಿ ಕಂಡು ಬರುತ್ತವೆ. ಹೀಗಾಗಿ ಅಲ್ಲಿ ಆದರೆ ಅಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಭೇಟಿಯಾಡೋದಕ್ಕೆ. ಹೀಗಾಗಿ ಅಲ್ಲಿ ಅಕ್ರಮವಾಗಿ ಭೇಟಿಯಾಡಿ ಆ ಚಿಪ್ಪು ಹಂದಿಗಳನ್ನು ಸಾಗಾಟ ಮಾಡ್ತಾ ಇರಬೇಕಾದ್ರೆ ಬೆಳಗಾವಿಯ ಪೊಲೀಸರು ಅದನ್ನು ಬಹಿರಂಗಪಡಿಸಿ ಅವರನ್ನು ತಡೆದಿದ್ದಾರೆ. ಇನ್ನು ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ. ಪೆಟ್ರೋಲ್ ಇಲ್ಲ ಅಂತ ಒಂದು 200 ರೂಪಾಯಿ.